ಬಿಜೆಪಿ ಸರ್ಕಾರದಲ್ಲೀಗ ಬಳ್ಳಾರಿ ಕದನ ಜೋರಾಗಿ ಕಂಡು ಬರ್ತಾ ಇದೆ. ಸಿಎಂ ವಿರುದ್ಧವೇ ಮುನಿದಿದ್ದಾರೆ ಅನರ್ಹ ಶಾಸಕರೊಬ್ಬರು. ಬಿಜೆಪಿ ಸರ್ಕಾರದಲ್ಲೀಗ ಬಳ್ಳಾರಿ ಕದನ ಕಾವು ಪಡೆದುಕೊಳ್ತಾ ಇದೆ. ವಿಜಯನಗರ ಜಿಲ್ಲೆ ರಚನೆ ಬಗ್ಗೆ ನಿರ್ಧಾರವಾಗದಕ್ಕೆ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಸಿಎಂ ವಿರುದ್ಧವೇ ಅನರ್ಹ ಶಾಸಕರೊಬ್ಬರು ಮುನಿದಿದ್ದಾರೆ. ನಿನ್ನೆ ನಡೆದ ಸಭೆಯಲ್ಲಿ ಆನಂದ್ ಸಿಂಗ್ ಸಿಡಿಮಿಡಿಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಸಭೆಯಿಂದ ಹೊರಡುವಾಗ ಸಿಎಂಗೆ ಬ್ಲಾಕ್ ಮೇಲ್ ಮಾಡೋ ರೀತಿ ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅನರ್ಹ ಶಾಸಕನ ಸಿಟ್ಟಿಗೆ BSYಗೆ ಶಾಕ್ ಆಗಿದೆಯಂತೆ. ಹಾಗಾದ್ರೆ ಸಿಎಂಗೆ ಆನಂದ್ ಸಿಂಗ್ ಕೊಟ್ಟಿರುವಂತಹ ಎಚ್ಚರಿಕೆ ಆದ್ರೂ ಏನು? ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಕೆಲವೇ ಕ್ಷಣಗಳಲ್ಲಿ. ಹಾಗಾದ್ರೆ ಸಿಎಂ ಯಡಿಯೂರಪ್ಪನವರಿಗೆ ಅನರ್ಹ ಶಾಸಕ ಆನಂದ್ ಸಿಂಗ್ ಅವರು ಏನ್ ವಾರ್ನ್ ಮಾಡಿದ್ದಾರೆ ನೋಡೋಣ. ಸಿಎಂಗೆ ಬ್ಲಾಕ್ ಮೇಲ್ ಆಯ್ದು, ನನ್ನ ಹತ್ರ 16 ಮಂದಿ ಇದ್ದಾರೆ ಹುಷಾರ್ ಅಂತ ಹೇಳಿ ಹೇಳಿದ್ದಾರಂತೆ ಆನಂದ್ ಸಿಂಗ್ ಸಿಎಂ ಯಡಿಯೂರಪ್ಪನವರಿಗೆ. ಇನ್ನು 17ರ ಬಲ ನಿಮಗೂ ನಿಮ್ಗಿನ್ನೂ ಗೊತ್ತಿದೆಯಲ್ವಾ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರಂತೆ. 17ರ ಬಲ ಎಷ್ಟು ಸ್ಟ್ರಾಂಗ್ ಅನ್ನೋದು ಎಲ್ಲರ ಗಮನಕ್ಕಿರುವಂತಹ ವಿಚಾರ. 17ರ ಬಲ ನಿಮ್ಗಿನ್ನೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆನಂದ್ ಸಿಂಗ್. ಇನ್ನು ವಿಜಯನಗರ ಪ್ರತ್ಯೇಕ ಜಿಲ್ಲೆ ಮಾಡಿಕೊಡ್ತೀನಿ ಅಂತ ನೀವು ಹೇಳಿದ್ರಿ, ಮೊದಲೇ ಈ ಮಾತನ್ನು ನನಗೆ ಕೊಟ್ಟಿದ್ರಿ, ವಿಜಯನಗರ ಪ್ರತ್ಯೇಕ ಜಿಲ್ಲೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ, ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಆನಂದ್ ಸಿಂಗ್ ಗುಡುಗಿದ್ದಾರೆ. ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೇಳಿ ಆನಂದ್ ಸಿಂಗ್ ಗುಡುಗಿರೋದು. ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ 16 ಜನ ಇದ್ದಾರೆ. ನಾನೊಬ್ನು ಸೇರಿಕೊಂಡ್ರೆ 17 ಜನ, ನನ್ನ ಜೊತೆ 16 ಜನ ಇದ್ದಾರೆ. ಅದು ನಿಮಗೂ ಗೊತ್ತಿರುವಂತಹ ವಿಚಾರ ಅಂತ ಹೇಳಿ ಆನಂದ್ ಸಿಂಗ್ ಯಡಿಯೂರಪ್ಪನವರಿಗೆ ನಿನ್ನೆ ಸಭೆ ಬಳಿಕ ಹೇಳಿದ್ದಾರಂತೆ. 17ರ ಪವರ್ ಮತ್ತೆ ತೋರಿಸಬೇಕಾಗುತ್ತೆ, ಇದೀಗ ರಿವರ್ಸ್ ಆಗಬಹುದು ಈ ಪವರ್ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಉಪಚುನಾವಣೆ ಬಳಿಕವಾದರೂ ವಿಜಯನಗರ ಜಿಲ್ಲೆ ರಚಿಸಿ, ಇಲ್ಲದಿದ್ದರೆ ಮುಂದಿನ ಪರಿಣಾಮಗಳಿಗೆ ನೀವೇ ಹೊಣೆಯಾಗಬೇಕಾಗುತ್ತೆ ಅನ್ನುವಂತಹ ವಾರ್ನ್ ಮಾಡಿದ್ದಾರೆ ಆನಂದ್ ಸಿಂಗ್. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, 17ರ ಸಂತಸ ಏನಾಗಿತ್ತು, ಇದೀಗ ಯಾವಾಗ ಬೇಕಾದ್ರೂ ಇದು ಕಂಟಕ ಆಗುವಂತಹ ಸಾಧ್ಯತೆ ಇದೆಯಲ್ವಾ? ಸಭಾ, ಇಲ್ಲಿ ಒಂದು ಗಮನಿಸಬೇಕು, ಪ್ರತಿ 17 ಅನರ್ಹ ಶಾಸಕರು ಕೂಡ ಒಂದೊಂದು ಭರವಸೆ, ಅವರ ಬೇಡಿಕೆ ಈಡೇರಿಸ್ತೀವಿ ಅನ್ನುವಂತಹ ಭರವಸೆ ಕೊಟ್ಟು ಯಡಿಯೂರಪ್ಪ ಅವರು ಕರೆಸಿಕೊಂಡಿರುವಂತದ್ದು. ಹಾಗೆ ಆನಂದ್ ಸಿಂಗ್ ಅವರಿಗೆ ವಿಜಯನಗರ ಜಿಲ್ಲೆನ ಪ್ರತ್ಯೇಕ ಜಿಲ್ಲೆ ರಚನೆ ಮಾಡ್ಕೊಡ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ರು. ಈ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪ್ರಕ್ರಿಯೆ ನಡೆದಿದೆ. ಆದ್ರೆ ನಿನ್ನೆ ಒಂದು ಸಭೆನಲ್ಲಿ ಒಂದು ತೀರ್ಮಾನ ಹೊರಬೀಳುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ನ ಆನಂದ್ ಸಿಂಗ್ ಇಟ್ಕೊಂಡಿದ್ರು. ಆದ್ರೆ ಅವರ ಎಕ್ಸ್ಪೆಕ್ಟೇಷನ್ ಸುಳ್ಳಾಗಿದೆ, ಯಾವುದೇ ತೀರ್ಮಾನವನ್ನು ಕೂಡ ನಿನ್ನೆ ಸಿಎಂ ಹೊರಡಿಸಲಿಲ್ಲ. ಆ ಹಿನ್ನೆಲೆಯಲ್ಲಿ ನಿನ್ನೆ ಮುನಿಸ್ಕೊಂಡು ಆನಂದ್ ಸಿಂಗ್ ಅವರು ಸಭೆಯಿಂದ ಹೊರಗಡೆ ಹೋಗಿದ್ದಾರೆ. ಜೊತೆಗೆ ಒಂದು ವಾರ್ನಿಂಗ್ ಕೂಡ ಮಾಡಿ ಹೋಗಿದ್ದಾರೆ ಯಡಿಯೂರಪ್ಪನವ್ರಿಗೆ, ನಮ್ಗೆ ಏನೆಲ್ಲ ಬೇಡಿಕೆ ಕೊಟ್ಟಿದ್ವೋ ಆ ಷರತ್ ನೀವು ಪೂರೈಸ್ತೀವಿ ಅನ್ನುವಂತಹ ಷರತ್ ಇಟ್ಕೊಂಡು ನಾವು ಬಂದಿದ್ವಿ. ಆದ್ರೆ ಯಾವುದೇ ಭರವಸೆ ಕೂಡ ಕೊಡ್ತಾ ಇಲ್ಲ. ನಾನು ಒಬ್ಬನೇ ಇಲ್ಲ, 17 ಜನ, ನನ್ನ ಜೊತೆ ಇನ್ನು 16 ಜನ ಇದ್ದಾರೆ. ಒಟ್ಟು 17ರ ಬಲ ಮತ್ತೆ ನಿಮ್ ಮುಂದೆ ತೋರಿಸ್ಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಇತ್ತು ಹೋಗಿದ್ದಾರೆ. ಅಂದ್ರೆ ಅನರ್ಹ ಶಾಸಕರ ಬೇಡಿಕೆ ಎಲ್ಲೋ ಒಂದ್ ಕಡೆ ಈಡೇರಿಸಿಲ್ಲ, ಅವರಲ್ಲಿ ಮತ್ತೆ ಯಡಿಯೂರಪ್ಪನ ವಿರುದ್ಧ ಅಸಮಾಧಾನ ಭುಗಿಲೇರಿಸಿದೆ ಅನ್ನುವಂತ ಅನುಮಾನ ಇಲ್ಲಿ ಕಾಡ್ತಿದೆ. ಹಾಗಾಗಿ ಈಗ ಡಿಸೆಂಬರ್ಗೆ ನೀವು ಸಭೆ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದೀರಾ, ಅವಾಗ್ಲಾದ್ರೂ ತೀರ್ಮಾನ ಮಾಡಿ, ಇಲ್ಲದಿದ್ರೆ ಮುಂದಿನ ನಿರ್ಧಾರ ನಾವು ತಗೋತೀವಿ ಅನ್ನುವಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವ್ರಿಗೆ ಒಂಥರ ಸಂಕಷ್ಟ ಕೂಡ ಎದುರಾಗಿದೆ. ಯಡಿಯೂರಪ್ಪ ಮುಂದೆ ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಸಭಾ. ಇನ್ನು ಸರ್ಕಾರ ಉಳಿಬೇಕಾದ್ರೆ ಈ ವಿಷಯವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಯಡಿಯೂರಪ್ಪನವರು ಅಲ್ವಾ ಮಸೂದ್? ಖಂಡಿತವಾಗಿಯೂ ಕೂಡ ಸರ್ಕಾರ ರಚನೆ ಆಗಿದೆ ಅನರ್ಹ ಶಾಸಕರಿಂದಾಗಿ. ಹಾಗಾಗಿ ಅನರ್ಹರ ಬೇಡಿಕೆಯನ್ನ ಮನ್ನಿಸಲೇಬೇಕು, ಪೂರೈಸಲೇಬೇಕು. ಈ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸಫಿಷಿಯಂಟ್ ಆಗಿ ಬೆಂಬಲ ಕೊಟ್ರೆ ಬೇಡಿಕೆಗಳು ಪೂರೈಕೆ ಆಗ್ತಿವೆ. ಆದ್ರೆ ಹೈಕಮಾಂಡ್ ಒಂದ್ ಕಡೆ, ವರಿಷ್ಠರು ಒಂದ್ ಕಡೆ, ಆಮೇಲೆ ಕಟೀಲ್ ಒಂದ್ ಕಡೆ, ಯಡಿಯೂರಪ್ಪ ಇನ್ನೊಂದ್ ಕಡೆ, ಅತಂತ್ರ ಸ್ಥಿತಿ ಅನರ್ಹರ ತರನೇ ಇವ್ರದ್ದು ಆಗಿದೆ. ಹಾಗಾಗಿ ಯಡಿಯೂರಪ್ಪನವರು ಮುಂದಿನ ಹಾದಿ ಅಷ್ಟು ಸುಗಮವಾಗಿಲ್ಲ ಸಭಾ. ಓಕೆ ಮಸೂದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.